ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ರಾಜೇಶ್ವರಿ ಸಂಬಾಳಿ ಮಠ ವೈದ್ಯಕೀಯ ವಿದ್ಯಾರ್ಥಿನಿ ಇಂಚಲ್. ನಾನು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನ್ನೋಳಿ ಪಟ್ಟಣದಿಂದ ಮಾತನಾಡುತ್ತಿದ್ದೇನೆ. ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು ಅವರು ಕೊರೋನಾ ನಿವಾರಣೆಗಾಗಿ ವಚನ ಜಾಗೃತಿ ಸ್ಪರ್ಧೆಯೊಂದನ್ನು ಏರ್ಪಡಿಸಿದ್ದಾರೆ. ಈಗ ನಾನು ಕೊರೋನಾ ಜಾಗೃತಿ ಹಾಗೂ ನಿವಾರಣೆ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಪ್ರಸ್ತುತವಾಗಿ ನಾವು ನೀವೆಲ್ಲರೂ ಎದುರಿಸುತ್ತಿರುವ ಒಂದು ದೊಡ್ಡ ಸಮಸ್ಯೆ ಎಂದರೆ ಅದು ಕೊರೋನಾ. ಈ ಒಂದು ಕೊರೋನಾ ದಿನ ಕಳೆದಂತೆ ನಮ್ಮ ಒಂದು ಒಂದು ಮಹಾಮಾರಿಯಾಗಿ ಪರಿಣಮಿಸುತ್ತಿದೆ. ಹಾಗಾಗಿ ಈ ಕೊರೋನಾ ಬಗ್ಗೆ ನಮಗೆ ಭಯ ಬೇಡ, ಎಚ್ಚರಿಕೆ ಇರಲಿ. ಎಚ್ಚರಿಕೆ ಎಂದರೆ ಸ್ಟೇ ಹೋಮ್ ಅಂಡ್ ಬಿ ಸೇಫ್, ಮೀನ್ಸ್ ಮನೆಯಲ್ಲಿ ಇರೋಣ, ಸುರಕ್ಷಿತವಾಗಿರೋಣ ಹಾಗೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳೋಣ, ನಮ್ಮ ಆರೋಗ್ಯವನ್ನ ರಕ್ಷಿಸಿಕೊಳ್ಳೋಣ. ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣೆ ಆತುರಸ್ಯ ವಿಕಾರ ಪ್ರಶಮನ ಎನ್ನುವ ಹಾಗೆ ನಮ್ಮ ಒಂದು ಆರೋಗ್ಯವನ್ನು ಕಾಯ್ದುಕೊಳ್ಳುವಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳೋಣ. ಒಂದು ಒಬ್ಬ ಚೀನಿ ತಾನು ಮಾಂಸ ತಿಂದು ಇತರ ದೇಶದ ಪ್ರಜೆಗಳ ಮೂತಿಗೆ ಒರೆಸಿದಂತಾಗಿದೆ. ಅಂದರೆ ಒಬ್ಬ ಮನುಷ್ಯನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯದಿಂದ ಇರಬೇಕಾದರೆ ಅವನು ಒಂದು ಆಹಾರ ಪದ್ಧತಿ, ಅಂದರೆ ಅವನೊಂದು ಸಾತ್ವಿಕ ಆಹಾರ ಪದ್ಧತಿ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗಾಗಿ ನಾವು ನೀವೆಲ್ಲರೂ ಇನ್ನು ಮುಂದೆ ಒಂದು ಆರೋಗ್ಯಕರ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಇದರ ಬಗ್ಗೆ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕೆಲಸವನ್ನು ಮಾಡೋಣ ಎಂದು ಹೇಳುತ್ತಾ ಒಳ್ಳೆಯ ಮಾತನಾಡುತ್ತಾ ಇಂದು ಈಗ ನಾನು ಜಗಜ್ಯೋತಿ ಶ್ರೀ ಬಸವೇಶ್ವರ ಅವರ ಒಂದು ವಚನವನ್ನು ಹೇಳುತ್ತೇನೆ. ಜಗದಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗೋಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಕೂಡಲ ಸಂಗಮ ದೇವ. ನಮಸ್ಕಾರ.